ರಾಜ್ ಕಪ್ ನಡೀತಿರುವಂಥ ಸ್ಥಳದಲ್ಲಿದ್ವಿ. ಸದ್ಯಕ್ಕೆ ನಮ್ಮ ಜೊತೆ ಗರಡಿ ಚಾಲೆಂಜರ್ಸ್ನ ಕ್ಯಾಪ್ಟನ್ ಯೋಗಿಯವರಿದ್ದಾರೆ. ಬನ್ನಿ ಮಾತ್ರ ಸಣ. ಪ್ರತಿದಿನ ಸಿನಿಮಾ ಶೂಟಿಂಗ್ ಅಂತ ಓಡಾಡ್ತಿದ್ದವರು, ಕ್ರಿಕೆಟ್ ಗ್ರೌಂಡಲ್ಲಿ ಆಡೋಂಥ ಅನುಭವ ಹೇಗಿತ್ತು? ಚೆನ್ನಾಗಿರುತ್ತೆ. ಸಿ ತುಂಬ ಖುಷಿಯಾಗೋ ವಿಷಯ ಏನಂದರೆ ಎಲ್ಲರೂ ಒಟ್ಟಿಗೆ ಸೇರೋದೇ ಒಂದು ಖುಷಿ. ಸೊ ತುಂಬ ಕಡಿಮೆ ಎಲ್ಲರೂ ಸೇರೋದು, ಸೊ ಇಲ್ಲಿ ಸೇರಿದ್ದೀವಿ. ಅಷ್ಟು ಮಜವಾಗಿರುತ್ತೆ ಅಷ್ಟೇ. ಇಲ್ಲಿ ಪ್ರೊಫೆಷನಲ್ ಕ್ರಿಕೆಟರ್ಸ್ ಥರ ಕಾಣಿಸ್ತಾ ಇದ್ದೀನಿ ಕಣ್ಣಿಗೆ. ಬಟ್ಟೆ ಮಾತ್ರ ಹಂಗೆ ಕಾಣತ್ತಷ್ಟೇ, ಆಟ ಏನೋ ಆ ಥರ ಇರಲ್ಲ. ಸುಮ್ಮನೆ ನಾರ್ಮಲಾಗಿ ಎಷ್ಟು ಬರುತ್ತೋ ಅಷ್ಟು ಆಡೋದಷ್ಟೇ. ಗೆಳೆಯರ ಜೊತೆ ಈ ಥರ ಒಂದು ಮೈದಾನದಲ್ಲಿ ಕುಸ್ತಿ ಆಡೋದಿದೆಯಲ್ಲ, ಪೈಪೋಟಿ ನಡೆಸೋದಿದೆಯಲ್ಲ, ಯಾವ ಮಟ್ಟಕ್ಕೆ ಆಗ ಮಜಾ ಕೊಡ್ತಾ ಇದೆ ಅದು? ಸಿ 100% ಇದೊಂಥರ ನಮಗೆಲ್ಲ ಹಿಂಗೆ ಅಂದರೆ, ಸಿ ನಾವೆಲ್ಲ ಅನ್ಕೊತಾ ಇರ್ತೀವಿ ಸೇರಬೇಕು ನಾವೆಲ್ಲರೂ ಒಂದು ಕಡೆ ಅಂತ, ಬಟ್ ಎಲ್ಲೂ ಸೇರೋಕ್ಕಾಗಲ್ಲ, ಕಷ್ಟನೇ. ಅವ್ರವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಇರ್ತಾರೆ. ಸೊ ಇಲ್ಲಿ ಹೆಂಗಿರುತ್ತೆ ಅಂದರೆ ಇಲ್ಲಿ ಬರಲೇಬೇಕು ನಾವು, ಜೊತೇಲಿ ಇರಲೇಬೇಕು. ಧನಂಜಯ, ದಿಗಂತ್, ಸತೀಶ ಎಲ್ಲರೂ ಸಖತ್ತು ಮಜಾ ಇರುತ್ತೆ ನಮಗೆ. ಕ್ರೀಡಾ ಸ್ಫೂರ್ತಿ ಹಿಂಗೆ ಕಾಣಿಸ್ತದೆ ಅಂದರೆ, ಈ ಗೆರೆಯಿಂದ ಈಚೆ ಈಚೆ ಇದ್ದಾಗ ಹಿಂಗೆಲ್ಲ ಮಾತಾಡ್ಸ್ಕೊಂಡು ಹಂಗಾಡೋಣ ಹಿಂಗಾಡೋಣ ಅಂತ ಫೀಲ್ಡ್ಗೆ ಹೋಗ್ತಾನೆ, ಗಿಡ ಕ್ಯಾಚ್ ಹೊಡ್ರ ಬಾಲ ಅಂತ. ಹೌದೌದು, ನಿಜ. ಸಿ ಇದು ಏನೇ ಅಂದ್ರೂ ಆ ಸ್ಪೋರ್ಟ್ಸ್ ಅಂತ ಬಂದಾಗಲೇ ಹಂಗೆ ಅದು ಅದೊಂಥರ ಹುಮ್ಮಸ್ಸೇ ಬೇರೆ, ಸಖತ್ತಾಗಿರುತ್ತೆ ಅದು, ಒಂದು ಒಳ್ಳೆ ಫೀಲು. ಹೌದು, ಒಳ್ಳೆ ಮಾಸ ಟೈಟ್ಲ ಸಿಕ್ಬಿಡುತ್ತೆ ಗರಡಿ ಚಾಲೆಂಜರ್ಸ್. ಹೌದು, ನಮ್ಮ ಬಿ ಸಿ ಪಾಟೀಲ್ ಸರ್ ಅವ್ರ ಸಿನಿಮಾದು ಗರಡಿ ಅನ್ನೋ ಟೈಟ್ಲು, ಸೊ ಅದನ್ನೇ ಇಟ್ಟು ನಾವು ಟೀಮ್ ಹೆಸರನ್ನ ಇಟ್ಕೊಂಡಿದ್ದೀವಿ. ಸಖತ್ ಸೌಂಡಿಂಗ್ ಇದೆ ಟೈಟ್ಲು. ನಿನ್ನೆ ರೋಚಕವಾಗಿ ಆಟ ಆಡಿದ್ರು, ಕೆಲವು ಸ್ವಲ್ಪ ಒಂದು ನೆಗೆಟಿವ್ ಆಯಿತು, ಬಟ್ ಈ ಸರಿ ಏನು ಪ್ಲ್ಯಾನ್ಸ್ ಹಾಕೊಂಡಿದ್ದಾರೆ ನಾಳೆ ಮ್ಯಾಚ್ಗೆ? ನಾಳೆ ಮ್ಯಾಚ್ಗೆ ಅದೇ ನಾವೇನು ಪರ್ಫಾರ್ಮ್ ಮಾಡಿದ್ರಿ ಸೇಮ್ ಅದೇ ಪರ್ಫಾರ್ಮೆನ್ಸೇ. ನಮ್ದು ಏನಂದ್ರೆ ಒಂದು ಸ್ವಲ್ಪ ಕ್ಯಾಲ್ಕುಲೇಷನಲ್ಲಿ ಮಿಸ್ ಹೊಡೆದ್ವಿ, ಅದು ಬಿಟ್ಟು ನೀಟಾಗಿ ಆಡ್ಕೋಬೇಕು ಅನ್ನೋದು ಒಂದು ಪ್ರೋಗ್ರಾಮ್ ಅಷ್ಟೇ. ಯಾರ ಮೇಲೆ ನಾಳೆ? ಕೆ ಆರ್ ಜಿ ಕೃಷ್ಣ ಮತ್ತು ನಮ್ಮ ಗಣೇಶ್ ಅಣ್ಣ ಅವ್ರ ಟೀಮ್ ಮೇಲೆ. ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಥ್ಯಾಂಕ್ ಯು. ಎಸ್, ಇದಿಷ್ಟು ಯೋಗಿ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ಅವನ ಜೊತೆ ಲೋಕೇಶ್, ಕನ್ನಡ ಪಿಚ್ಚರ್.